ಭಾವನೆದು ಮುಖ್ಯ. ಅಭಿಮಾನ ಒಳಗೆ ಯಾರು ಬೇಕಾದ್ರೂ ಹೆಸರು ಬಡಿಕೋಬಹುದು. ಸರಿ, ಏನು ತಿಳಿದಿದೆಯಪ್ಪ? ಈಗ ಆ ಬಡ್ಡಿಯಲ್ಲಿ ಅವ್ರದ್ದು ಇವರಿದ್ದಾರೆ ಅಲ್ಲ, ನಾಗರಾಜ್ ಭಟ್ರು. ನಾಗರಾಜ್ ಭಟ್ರ ಅವ್ರದ್ದು 300 ಮಳೆ, 300 ಬೆಳೆ ಬಂತಲ್ಲ. ಅದು ನಾಗರಾಜ್ ಭಟ್ರಲ್ಲಪ್ಪ, ಯೋಗರಾಜ್ ಭಟ್ರು. ಮುಂಗಾರು ಮಳೆ, ಮುಂಗಾರು ಮಳೆಯೇ. ಅದು ಆ ಸಿನಿಮಾ ಒಳಗೆ ಹೀರೋಯಿನ್ ಇದಾರಲ್ಲ ಆಲ್ರೆಡಿ, ಪೂಜಾ ಗಾಂಧಿ. ಏನ ಅವ್ರದ್ದು ಹೆಸರು? ಪೂಜಾ ಗಾಂಧಿ. ಅವ್ರ ಗಾಂಧೀಜಿ ಮಗಳು ಮಡಿಕೊಂಡಿಲ್ವ ಹೆಸರು? ಅಂದ್ರೆ ಹೆಸರು ಇಟ್ಕೋಬಹುದು. ಅಭಿಮಾನ ಒಳಗೆ ಯಾರು ಬೇಕಾದ್ರೂ ಮಡಿಕೋಬಹುದು. ಈಗ ಅವರು ಇದ್ರೊಳಗೆ ಇದಾರಲ್ಲ ಬಾಂಬೆಲಿ, ಸೋನಲ್ಲಿ ಬೇಂದ್ರೆ, ಅವ್ರಿಗೆ ಅವರು ಬೇಂದ್ರದ ಮಗಳು. ಇಲ್ಲ, ಬೇಂದ್ರೆ ಮಗಳು ಮಡ್ಕೊಂಡಿಲ್ವ. ಸರಿ, ಈಗ ಕುತೂಹಲ ಏನಪ್ಪಾ ಅಂತ ಹೇಳಿದ್ರೆ, ಅಣ್ಣವರ ಹೆಸರನ್ನ ನಿನ್ನ ಮಕ್ಕಳಿಗೆ ಹೆಂಗಿಟ್ಟಿದ್ಯಾ? ಏನ್ ಹೆಸರು ಕರೀತೀನಿ? ನಂದು ಫಸ್ಟ್ದು ಮಗ ಭಕ್ತರ್, ಅವನ ಹೆಸರು ಭಕ್ತರ್. ಭಕ್ತರ್ ರಾಜ್ಕುಮಾರ್, ಭಕ್ತರ್ ರಾಜ್ಕುಮಾರ್. ಆಮೇಲೆ ಎರಡನೇದು ಮಗ, ಎರಡನೇ ಮಗ ಯೂಸುಫ್, ಯೂಸುಫ್ ರಾಜ್ಕುಮಾರ್. ಅಭಿಮಾನ ಅವ್ನು ಚಪ್ಪಾಳೆ ಇರ್ಲಿರಿ, ಧರ್ಮವನ್ನ ಮೀರಿದ್ದು, ಭಾಷೆಯನ್ನು ಮೀರಿದ್ದು ಅಭಿಮಾನ ಅನ್ನೋದನ್ನ ನೀನ್ ಪ್ರೂವ್ ಮಾಡ್ತಾ ಇದೀಯಾ. ಅದಲ್ಲ ಶಬಾಷ್. ಆಮೇಲೆ ಬರೀ ಎಷ್ಟೇ ಅಲ್ಲ ಅಣ್ಣ, ನಮ್ದು ಹೆಣ್ಮಗಳಿದ್ದಾರೆ, ಅವ್ರಿಗೆ ಅಣ್ಣವ್ರದ್ದು ಹೆಸರು ಬಿಡಗಿದ್ದೀನಿ. ನೋಡಲಿ, ಅಭಿಮಾನಿಂದ ನಾನು ನೋಡಲ್ಲ, ಯಾಕೆ ಗಲಾಟೆ ಆಗಿ ಹೋಗ್ಬಿಡ್ತೆ. ಹೆಂಗೆ ಅಲ್ಲ ಕಣಪ್ಪ, ಅಣ್ಣವ್ರ ಹೆಸರನ್ನ ಗಂಡು ಮಕ್ಕಳಿಗೆ ಇಟ್ಟಿದ್ದಿ, ಓಕೆ ಹೆಣ್ಣು ಮಕ್ಳು ಹೆಂಗಪ್ಪ ಇಡ್ತೀರಿ? ಒಳ್ಳೆ ಕೆಲಸ ಆಯ್ತು. ಮೈಸೂರಲ್ಲಿ ಸಿಕ್ಕಾಪಟ್ಟೆ ಅಭಿಮಾನಿಗಳಿದ್ದಾರೆ, ಪಕ್ಕದ ನಗರದವರು, ಚಾಮರಾಜನಗರದವರು. ಅವರು ಹುಷಾರಾಗಿರ್ಬೇಕು. ನಮ್ದು ಅದೇ ಹೆಸರು, ನಮ್ದು ಹೌದಾ? ಏನ್ ಗೊತ್ತಾ, ಬನ್ನಿ ಬಂದೆ. ನಂದು ಮಗಳು ಶಮೀಮ್, ಶಮೀಮ್, ಶಮೀಮ್ ಪಾರ್ವತಿದ್ದು ಅಮ್ಮ. ಶಮೀಮ್ ಪಾರ್ವತಮ್ಮ, ನಿಜವಾದ ಅಭಿಮಾನಿ ನೀನು. ಅಣ್ಣವರ ಸಿನಿಮಾ ನೋಡ್ತೀಯ? ಅಭಿಮಾನ ಒಳಗೆ ಯಾರು ಬೇಕಾದ್ರೂ ಮಡಿಕೋಬಹುದು. ಶಬಾಷ್. ನೀವು ಯಾರಿಗನ್ನ ಮಡಿಕೊಂಡಿದ್ದೀರಾ? ಅಲ್ಲ, ಯಾರ್ದನ್ನ ಹೆಸರು ಮಡಿಕೊಂಡಿದ್ದೀರಿ? ಹೇ, ಗೊತ್ತಿಲ್ಲ ಅಣ್ಣ, ಕೇಳ್ದೆ. ನಾನು ನನ್ನ ಹೆಸರು ಇಟ್ಕೊಂಡಿದ್ದೇನೆ, ಪವಿತ್ರ ಅಂತ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಕರ್ನಾಟಕ ಒಳಗೆ ಹುಟ್ಟೆ, ಅವ್ರ ಆಟೋ ಡ್ರೈವರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಯಾರೇ ಆಗ್ಲಿ, ಅಣ್ಣವ್ರದ್ದು ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಅವನು ಕರ್ನಾಟಕ ಒಳಗೆ ಇಟ್ಕೊಡ್ದು, ಭೂಮಿ ಮೇಲೆ ಇಟ್ಕೊಡ್ದು. ಶಬಾಷ್, ಒಳ್ಳೆ ಮಾತು. ಯಾವ್ಯಾವ ಸಿನಿಮಾ ನೋಡಿದ್ಯಾ ಅಣ್ಣವ್ರದ್ದು? ಅಣ್ಣವ್ರ ಸಿನಿಮಾ ಯಾವ್ದೆಲ್ಲ ನೋಡಿದ್ಯಾ? ಎಲ್ಲ ನೋಡ್ಬಿಟ್ಟಿದ್ದೀನಿ ಅಣ್ಣ, ಅವ್ರದ್ದು ಎಲ್ಲ ಸಿನಿಮಾ, ಮಕ್ಕಳದು ಎಲ್ಲ ಸಿನಿಮಾ ನೋಡಿದ್ದೀನಿ, ಪುನೀತ್ ಅಣ್ಣಂದು ನೋಡಿದ್ದೀನಿ. ಸರಿ, ಒಂದು ಪ್ರಶ್ನೆ, ನಾನು ಅವ್ರು ಕರೆದಿರಲ್ಲ ಅಂತ ಕೇಳ್ತಾ ಇದ್ದೀನಿ. ಈಗ ರಾಜ್ಕುಮಾರ್ ಅವ್ರದ್ದು ಜಂಗಲ್ಗಳಿಗೆ ಒಂದು ಕಾಡೊಳಗೆ ಆನೆದು ಸೊಂಡಿ ಇಟ್ಕೊಂಡು ಬರ್ತಾರಲ್ಲ, ಆನೆ ಸೊಂಡಿಲಿ ಹಿಡ್ಕೊಂಡು ಅಣ್ಣವರು ಕಾಡೊಳಗೆ ಆನೆದು ಸೊಂಡಿಲಿ ಹಿಡ್ಕೊಂಡು ಬರಲ್ಲ, ಗಂಧದ್ದು ಕಡಿ. ಅದು ಗಂಧದ್ದು ಕಡಿ ಅಲ್ಲ ಕೊಡೋ, ಗಂಧದ ಕುಡಿ. ನಾಡುವ ನುಡಿಗೆ ಕನ್ನಡ ನುಡಿ, ಗಂಧದ್ದು ಕಡಿ, ಗಂಧದ ಕುಡಿ. ಅದು ಗಂಧದ ಕಡ್ಡಿ ಅಲ್ಲ. ರೈಸ್ಗೆ ಭಾಷೆ ಒಳಗೆ ಏನಿದ್ದಾರೆ, ಮನುಷ್ಯನಿಗೆ ಭಾವನೆ ಮುಖ್ಯ. ಶಬಾಷ್. ಇನ್ನು ಯಾವ ಸಿನಿಮಾ ನೋಡಿದ್ದೀನಿ?